Hello, good morning children. Today we are going to learn prepositions, means words of position. Prepositions states the position of objects in, on, under. ನಾವು ಒಳಗೆ ಮೇಲೆ ಕೆಳಗೆ ಇವನ್ನ ಇವತ್ತಿನ ಕ್ಲಾಸ್ನಲ್ಲಿ ಅಭ್ಯಾಸ ಮಾಡೋಣ. ಪ್ರಿಪೋಸಿಷನ್ಸ್ ಅಂತಾರೆ ಇವಕ್ಕೆಲ್ಲ. ಏನಂತಾರೆ? ಇನ್, ಆನ್, ಅಂಡರ್, ಅವಕ್ಕೆಲ್ಲ ನಾವು ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ದ ಕ್ಯಾಟ್ ಈಸ್ ಆನ್ ದ ಮ್ಯಾಟ್. ನೋಡಿ, ಇಲ್ಲಿ ಕ್ಯಾಟ್ ಎಲ್ಲಿದೆ? ಇಲ್ಲಿ ಚಾಪೆ ಇದೆ. ಚಾಪೆ ಮೇಲೆ ಏನಿದೆ? ಬೆಕ್ಕಿದೆ. ಸೊ ಆನ್ ಅಂದರೆ ಮೇಲೆ. ದ ಕ್ಯಾಟ್ ಈಸ್ ಆನ್ ದ ಮ್ಯಾಟ್. ಆನ್ ಅಂದರೆ ಮೇಲೆ. ದ ಮ್ಯಾನ್ ಈಸ್ ಇನ್ ದ ವ್ಯಾನ್. ಮ್ಯಾನ್ ಎಲ್ಲಿದ್ದಾನೆ? ಮ್ಯಾನ್ ಈಸ್ ಇನ್ ದ ವ್ಯಾನ್. ಇಲ್ಲಿ ವ್ಯಾನ್ ಇದೆ ಅಲ್ವಾ, ವ್ಯಾನ್ ಒಳಗಡೆ ಕೂತಿದ್ದಾನೆ ಅವನು. ಹೋಗ್ತಾನೆ. ಇನ್ ಅಂದರೆ ಒಳಗೆ, ಆನ್ ಅಂದರೆ ಮೇಲೆ. ದ ಕ್ಯಾಟ್ ಈಸ್ ಆನ್ ದ ಮ್ಯಾಟ್. ದ ಮ್ಯಾನ್ ಈಸ್ ಇನ್ ದ ವ್ಯಾನ್. ದ ಪಿಲ್ಲೋ ಈಸ್ ಆನ್ ದ ಬೆಡ್. ಪಿಲ್ಲೋ ಅಂದ್ರೆ ಏನು? ದಿಂಬು, ತಲೆಗಿಟ್ಕೊಳ್ಳಂತ ದಿಂಬಿಗೆ ನಾವೇನು ಹೇಳ್ತೀವಿ? ಪಿಲ್ಲೋ. ದ ಪಿಲ್ಲೋ ಈಸ್ ಆನ್ ದ ಬೆಡ್. ಪಿಲ್ಲೋ ಎಲ್ಲಿದೆ? ಬೆಡ್ಡಿನ ಮೇಲಿದೆ. ಸೊ ದ ಪಿಲ್ಲೋ ಈಸ್ ಆನ್ ದ ಬೆಡ್. ದ ಕಾರ್ ಈಸ್ ಅಂಡರ್ ದ ಟ್ರೀ. ಇಲ್ಲಿ ಮರ ಇದೆ. ಮರದ ಕೆಳಗೆ ಏನಿದೆ? ಕಾರ್ ಇದೆ. ದ ಕಾರ್ ಈಸ್ ಅಂಡರ್ ದ ಟ್ರೀ. ಪ್ರಿಪೋಸಿಷನ್ಸ್ ಸ್ಟೇಟ್ಸ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ಸ್. ನೋಡಿ, ಎಲ್ಲಿದೆ ಅಂತ ಅಲ್ವಾ, ಯಾವ ಸ್ಥಳದಲ್ಲಿದೆ ಅನ್ನೋದನ್ನು ಪ್ರಿಪೋಸಿಷನ್ಸು ನಮಗೆ ತಿಳಿಸುತ್ತೆ. ಯಾವ್ಯಾವು ಪ್ರಿಪೋಸಿಷನ್ಸ್ ಯಾವ್ಯಾವು? ಇನ್, ಆನ್, ಅಂಡರ್. ಇನ್ನೂ ಇದೆ, ಆದರೆ ನಿಮಗೆ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಇದು ಮೂರು ಮಾತ್ರ. ಐ ಎನ್ ಇನ್, ಓ ಎನ್ ಆನ್, ಯು ಎನ್ ಡಿ ಇ ಆರ್ ಅಂಡರ್. ಐ ಎನ್ ಇನ್ ಅಂದರೆ ಒಳಗೆ, ಓ ಎನ್ ಆನ್ ಅಂದರೆ ಮೇಲೆ, ಯು ಎನ್ ಡಿ ಇ ಆರ್ ಅಂಡರ್ ಅಂದರೆ ಕೆಳಗೆ. ಗೊತ್ತಾಯ್ತಾ? ದ ಸಿ ಆರ್ ಓ ಡಬ್ಲ್ಯೂ ಕ್ರೌ ಈಸ್ ಆನ್ ದ ಟ್ರೀ. ಕ್ರೌ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕ್ರೌ? ಕ್ರೌ ಅಂದರೆ ಏನು? ಕಾಗೆ. ದ ಕ್ರೌ ಈಸ್ ಆನ್ ದ ಟ್ರೀ. ಕಾಗೆ ಮರದ ಮೇಲೆ ಇದೆ. ದ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಇಲ್ಲೆಲ್ಲ ಬರ್ಡ್ಸ್ ಎಲ್ಲ ಹಾರಾಡ್ತಾ ಇದೆ ಅಲ್ವಾ. ಫ್ಲೈ ಅಂದರೆ ಹಾರಾಡೋದು. ಎಲ್ಲಿ ಹಾರಾಡ್ತಾ ಇವೆ ಅವು? ಆಕಾಶದಲ್ಲಿ. ಸ್ಕೈ ಅಂದ್ರೆ ಏನು? ಆಕಾಶದಲ್ಲಿ. ಹೌದಾ? ಪಕ್ಷಿಗಳು ಆಕಾಶದಲ್ಲಿ ಹಾರಾಡುತ್ತಾ ಇವೆ. ನೆಕ್ಸ್ಟು, ದ ಬಕೆಟ್ ಈಸ್ ಅಂಡರ್ ದ ಟ್ಯಾಪ್. ಟಿ ಎ ಪಿ, ಟ್ಯಾಪ್ ಅಂದರೆ ನಲ್ಲಿ. ದ ಬಕೆಟ್ ಈಸ್ ಅಂಡರ್ ದ ಟ್ಯಾಪ್. ಬಕೆಟು ನಲ್ಲಿಯ ಕೆಳಭಾಗದಲ್ಲಿದೆ. ದ ಬಕೆಟ್ ಈಸ್ ಅಂಡರ್ ದ ಟ್ಯಾಪ್. ದ ಕಪ್ ಈಸ್ ಆನ್ ದ ಚೇರ್. ಕಪ್ ಎಲ್ಲಿದೆ? ಕಪ್ಪು ಚೇರಿನ ಮೇಲಿದೆ. ಮೇಲೆ, ಮೇಲೆ ಅನ್ನಕ್ಕೆ ಏನಂತಾರೆ? ಆನ್. ದ ಕಪ್ ಈಸ್ ಆನ್ ದ ಚೇರ್. ಕಪ್ಪು ಚೇರಿನ ಮೇಲೆ. ಕೆಲವು ಎಕ್ಸಾಂಪಲ್ಸ್ನ ಈಗ ನಾವು ನೋಡೋಣ. ಕ್ವಶ್ಚನ್ ಆ್ಯಂಡ್ ಆನ್ಸರ್. ವೇರ್, ವೇರ್ ಅಂದರೆ ಎಲ್ಲಿ ಅಂತ. ಈಗ ಇನ್, ಆನ್, ಅಂಡರ್ ಇವನ್ನ ನಾವು ಕ್ವಶನ್ ಆನ್ಸರ್ನಲ್ಲಿ ಯಾವ ರೀತಿ ಬಳಸೋದು ಅಂತ ತಿಳ್ಕೊಳ್ಳೋಣ. ವೇರ್ ಈಸ್ ದ ಗರ್ಲ್ ಸಿಟ್ಟಿಂಗ್. ಇಲ್ಲಿ ಗರ್ಲ್ ಕಾಣಿಸ್ತಾ ಇದ್ದಾಳಲ್ವಾ. ವೇರ್ ಈಸ್ ದ ಗರ್ಲ್ ಸಿಟ್ಟಿಂಗ್. ಗರ್ಲ್ ಎಲ್ಲಿ ಕೂತಿದ್ದಾಳೆ? ಟಿ ಹೆಚ್ ಇ ದ ಜಿ ಐ ಆರ್ ಎಲ್ ಗರ್ಲ್. ಐ ಎಸ್ ಈಸ್
sitting, sitting, on, the, bench, bench. Where is the girl sitting? The girl is sitting on the bench. Where is the girl sitting? The girl is sitting on the bench. ಬೆಂಚಿನ ಮೇಲೆ ಹುಡುಗಿ ಕುಳಿತಿದ್ದಾಳೆ. ದ ಗರ್ಲ್ ಈಸ್ ಸಿಟ್ಟಿಂಗ್ ಆನ್ ದ ಬೆಂಚ್. ವೇರ್ ಈಸ್ ದ ಕ್ಯಾಟ್? ಬೆಕ್ಕು ಎಲ್ಲಿದೆ? ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಕ್ಯಾಟು ಟೇಬಲಿನ ಕೆಳಭಾಗದಲ್ಲಿ ಇದೆ. T H E D C A T cat. I S is U N D E R under T H E D T A B L E table. The cat is under the table. Where is the rat? Rat ellide? The rat is in the hat. Inandre valage mele kelage ಒಳಗೆ ಒಳಗೆ ಇನ್ನಂದ್ರೆ ಒಳಗೆ. ಟಿ ಹೆಚ್ ಇ ದ ಆರ್ ಎ ಟಿ ರ್ಯಾಟ್. ಐ ಎಸ್ ಈಸ್ ಐ ಎನ್ ಇನ್ ಟಿ ಹೆಚ್ ಇ ದ ಹೆಚ್ ಎ ಟಿ ಹ್ಯಾಟ್. ದ ರ್ಯಾಟ್ ಈಸ್ ಇನ್ ದ ಹ್ಯಾಟ್. ಹ್ಯಾಟ್ ಅಂದರೆ ಟೋಪಿ ಅಲ್ವಾ. ಹ್ಯಾಟಿನ ಒಳಗೆ ರ್ಯಾಟ್ ಇದೆ. ವೇರ್ ಈಸ್ ದ ಮಂಕಿ? ಸಿ ಹಿಯರ್, this is a monkey. Where is the monkey? The monkey is on the tree. Monkey ellide? Monkey marad melide, isn't it? Where is the monkey? The monkey is on the tree. Where is the children? See here, children are playing in the ground, isn't it? Where is the children? The children are playing under the ground. Sorry, under the tree. The children are playing under the tree. ಮರದ ಕೆಳಗೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. The children are playing under the tree. Where is the pen? The pen is in the cup. Where is the pen? Pen ellide ille? Cupina valage. The pen is in the cup. Where is the pen? Pen is in the cup. See here, usage of on, in, under and also above. Okay, see here, this is a wall, this is a bag, this is a tree, alva. Next, this is an aeroplane, this is an aeroplane. Haudalva, iga wall melgade, wall andre eno? Gode, gode melgade enide? Gode melgade ಬಾಲ್ ಇದೆ. ಎ ಬಾಲ್ ಈಸ್ ಆನ್ ದ ವಾಲ್. ಬಾಲ್ ಎಲ್ಲಿದೆ? ಗೋಡೆಯ ಮೇಲಿದೆ. ದ ಬುಕ್ ಈಸ್ ಇನ್ ದ ಬ್ಯಾಗ್. ಬುಕ್ಸ್ ಎಲ್ಲ ಎಲ್ಲಿದೆ? ಬುಕ್ ಈಸ್ ಇನ್ ದ ಬ್ಯಾಗ್. ಬ್ಯಾಗಿನ ಒಳಗಿದೆ. ದ ಹಟ್, ಎ ಹಟ್ ಅಂಡರ್ ಎ ಟ್ರೀ. ಹಟ್ ಇದೆ ಅಲ್ವಾ ಇಲ್ಲಿ? ಏನು ಹಟ್ ಅಂದರೆ? ಗುಡಿಸಲು. ಎಲ್ಲಿದೆ ಗುಡಿಸಲು? ಮರದ ಕೆಳಗೆ. ಎ ಹಟ್ ಈಸ್ ಅಂಡರ್ ಎ ಟ್ರೀ. ದ ಪ್ಲೇನ್ ಈಸ್ ಫ್ಲೈಯಿಂಗ್ ಅಬೌವ್ ದ ಕ್ಲೌಡ್ಸ್. ಅಲ್ವಾ, ಕ್ಲೌಡಿನ ಮೇಲೆ ಏನು ಮಾಡ್ತಾ ಇದೆ? ಪ್ಲೇನ್ ಹಾರ್ತಾ ಇದೆ. ವೇರ್ ಈಸ್ ಆ್ಯಂಡ್ ಇಂಕ್ ಪಾಟ್? ಸಿ ಇಲ್ಲಿ ಟೇಬಲ್, ಟೇಬಲ್ನ ಮೇಲೆ ಮೇಲ್ಭಾಗದಲ್ಲಿ ವಾಸ್, ಪೆನ್, ಇಂಕ್ ಪಾಟ್. ಇನ್ ದ ಡ್ರಾಯರ್ ಯು ಸಿ ಬುಕ್, ಇಸ್ ಇಂಟ್ ಇಟ್?
table. You see? Dustbin, cat. See carefully this picture and answer the following questions. Okay? Look at the picture and answer the question. ಇದನ್ನ ಚಿತ್ರನ ನೋಡಿ ನೀವು ಈ ಪ್ರಶ್ನೆಗಳಿಗೆ ಉತ್ತರನ ಹೇಳಬೇಕು. ವೇರ್ ಈಸ್ ಆನ್ ಇಂಕ್ ಪಾಟ್? ಇಂಕ್ ಪಾಟ್ ಎಲ್ಲಿದೆ? ಸಿ ಹಿಯರ್, ದಿಸ್ ಈಸ್ ಆನ್ ಇಂಕ್ ಪಾಟ್. ವೇರ್ ಈಸ್ ಆನ್ ಇಂಕ್ ಪಾಟ್? ಆನ್ ಇಂಕ್ ಪಾಟ್ ಈಸ್ ಆನ್ ದ ಟೇಬಲ್. ಓ ಎನ್ ಆನ್, ಆನ್ ಅಂದರೆ ಮೇಲೆ. ವೇರ್ ಈಸ್ ಆನ್ ಇಂಕ್ ಪಾಟ್? ಇಂಕ್ ಪಾಟ್ ಈಸ್ ಆನ್ ದ ಟೇಬಲ್. ವೇರ್ ಈಸ್ ದ ಬುಕ್? ಬುಕ್ ಸಿ ಹಿಯರ್, ವೇರ್ ಈಸ್ ದ ಬುಕ್? ದ ಬುಕ್ ಈಸ್ ಇನ್ ದ ಟೇಬಲ್ ಡ್ರಾ. ಟೇಬಲ್ ಡ್ರಾ ಒಳಗೆ ಪುಸ್ತಕ ಇದೆ. ದ ಬುಕ್ ಈಸ್ ಇನ್ ದ ಟೇಬಲ್ ಡ್ರಾ. ವೇರ್ ಈಸ್ ದ ಡಸ್ಟ್ಬಿನ್? ಸಿ ಹಿಯರ್, ವೇರ್ ಈಸ್ ದ ಡಸ್ಟ್ಬಿನ್? ಡಸ್ಟ್ಬಿನ್ ಈಸ್, ದ ಡಸ್ಟ್ಬಿನ್ ಈಸ್ ಅಂಡರ್ ದ ಟೇಬಲ್. ಯು ಎನ್ ಡಿ ಇ ಆರ್, ಅಂಡರ್ ದ ಟೇಬಲ್. ವೇರ್ ಈಸ್ ದ ಫ್ಲವರ್ ವಾಸ್? Look at the picture. Where is the flower vase? Flower vase is on the table, isn't it? The flower vase is on the table. Where is the cat? See here. Where is the cat? The cat is under the table. The cat is under the table. Once again, where is an ink pot? See here, look at the picture carefully and answer the question. Okay, where is an ink pot? Ink pot is on the table. Where is the book? The book is in the table drawer. Where is the dustbin? Dustbin is under the table. Where is the flower vase? The flower vase is on the table. Where is the cat? The cat is under the table. Thank you, children.